ಅರಸೀಕೆರೆಯಲ್ಲಿ ಜೆಡಿಎಸ್ ಶಕ್ತಿ ಪ್ರದರ್ಶನಕ್ಕೆ ಜೆಡಿಎಸ್ ನ ದಳಪತಿಗಳು ಸಜ್ಜಾಗಿದ್ದಾರೆ ಜೆಡಿಎಸ್ ಬೃಹತ್ ಸಮಾವೇಶದ ಮೂಲಕ ಶಾಸಕ ಶಿವಲಿಂಗೇಗೌಡಗೆ ಟಕ್ಕರ್ ಕೊಡೋಕೆ ಜೆಡಿಎಸ್ ನಾಯಕರು ಮುಂದಾಗಿದ್ದಾರೆ ಈಗಾಗಲೇ ಅದಕ್ಕೆ ಪೂರ್ವಭಾವಿಯಾಗಿ ಸಿದ್ಧತೆಗಳು ಕೂಡ ನಡೆದಿದ್ದಾವೆ ಅಟ್ ಪ್ರೆಸೆಂಟ್ ಎಚ್ ಡಿ ಕುಮಾರಸ್ವಾಮಿ ಪ್ರಜ್ವಲ್ ರೇವಣ್ಣ ಎಚ್ ಡಿ ರೇವಣ್ಣ ಸೂರಜ್ ರೇವಣ್ಣ ಎಲ್ಲರೂ ಆಗಮಿಸಿದ್ದಾರೆ ಇಡಿ ಕುಟುಂಬಕ್ಕೆ ಕುಟುಂಬವೇ ಅಲ್ಲಿ ಸ್ಥಳ ಊರಿದೆ ಒಟ್ಟಿನಲ್ಲಿ ಅರಸೀಕೆರೆಯಲ್ಲಿ ಎಲ್ಲೆಡೆ ಜೆ ಡಿ ಎಸ್ ಬಾವುಟ ರಾರಾಜಿಸ್ತಾ ಇದೆ ಅದು ಯಾವ ಪಕ್ಷಕ್ಕೆ ಹೋಗ್ತಾರೋ ಹೋಗಲಿ ನಾವು ಮಾತ್ರ ನಮ್ಮ ಪ್ರಯತ್ನ ನಾವು ಮಾಡೇ ಮಾಡ್ತೀವಿ ಶಿವಲಿಂಗೇಗೌಡರನ್ನ ನಾವು ನಾವು ಕರೀತಾನೆ ಇದ್ದೀವಿ ಅವರಾಗೆ ಬಿಟ್ಟೋದ್ರೆ ಏನು ಮಾಡೋಣ ಪಕ್ಷವನ್ನು ದೂರ್ಕೊಂಡು ಹೋದರೆ ಆದರೆ ನಾವು ಮಾತ್ರ ಸರ್ವಸನ್ನದ್ಧರಾಗಿದ್ದೇವೆ ಮುಂಬರುವ ಚುನಾವಣಾ ದೃಷ್ಟಿಕೋನದಲ್ಲಿ ಓಕೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಸದ್ಯಕ್ಕೆ ರಾಜಕೀಯ ಲೆಕ್ಕಾಚಾರ ಏನೇ ಇದ್ದರೂ ಕೂಡ ರಾಜಕೀಯ ಲೆಕ್ಕಾಚಾರಕ್ಕೆ ಇಂಬು ಕೊಡೋದು ಹೆಂಗೆ ಜನಮನ್ನಣೆ ವಿಚಾರದ ಮೇಲೆ ಅಥವಾ ಜನ ಫ್ರೀಡಂ ಆಪಲ್ ಕಲ್ತು ಕಡಕ್ನಾಥ್ ಕೋಳಿ ಸಾಕ್ತಿದ್ದೀರಾ ಹಾಗಾದ್ರೆ ನಿಮ್ಮ ಕೋಳಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಅಭಿಪ್ರಾಯ ಹೆಂಗಿದೆ ಅದನ್ನು ಕೂಡ ನಾವು ಗಮನಿಸೋಣ ಬನ್ನಿ ಯಾರೇ ಬಂದ್ರೂ ಶಿವಲಿಂಗೇಗೌಡರ ಗೆಲ್ಲೋದು ಈ ಸತಿ 100% ಕೆಲಸ ಚೆನ್ನಾಗಿ ಮಾಡಿದ್ದಾರೆ ಅವರು ಪ್ರತಿಯೊಂದು ಕೆಲಸಗಳು ಮಾಡಿದ್ದಾರೆ ಹಂಗಾಗಿ ಅವರು ಯಾವತ್ತಿದ್ರು ಅವರೇ ಗೆಲ್ಲೋದು ಎಲ್ಲ ಕೆಲಸ ಮಾಡಿಕೊಟ್ಟಿದ್ದಾರೆ ಅರಸೀಕೆರೆ ತಾಲೂಕಿಗೆ ಪ್ರತಿಯೊಂದು ಕೆಲಸನೂ ಮಾಡಿದ್ದಾರೆ ಯಾವುದಕ್ಕೆ ಹೋದರೂ ಗೆದ್ದೆ ಗೆಲ್ತಾರೆ 100% ಎನ್ ಆರ್ ಸಂತೋಷ್ ಇದ್ದಾರೆ ಹೌದು ಹಾಂ ಮಾಡ್ತಿದ್ದಾರೆ ನಮ್ಮ ಹಳ್ಳಿಗಳಿಗೆಲ್ಲ ಒಳ್ಳೊಳ್ಳೆ ದೇವಸ್ಥಾನಕ್ಕೆಲ್ಲ ಫಂಡ್ ಕೊಟ್ಟಿದ್ದಾರೆ ಚೆನ್ನಾಗಿ ಕೆಲಸ ಮಾಡಿಸ್ತಿದ್ದಾರೆ ಇದ್ದಾರೆ ಸರ್ ಚೆನ್ನಾಗಿ ಹೌದು ಸರ್ ಇಲ್ಲ ಸರ್ ಅದು ಮೋಸ ಮಾಡಿದ ತರ ಆಗೋಗುತ್ತೆ ಯಾಕೆಂದ್ರೆ ಅವರು ಇಷ್ಟು ದಿನ ಇದ್ದಿದ್ದು ಇದರಲ್ಲಿ ಜೆ ಡಿ ಎಸ್ ಅಲ್ಲಿ ಇದ್ದಿದ್ದು ಹಂಗಾಗಿ ಇವಾಗ ಅವರು ತಕ್ಷಣಕ್ಕೆ ಪಕ್ಷ ಚೇಂಜ್ ಮಾಡೋದು ಒಳ್ಳೇದಲ್ಲ ಅಂತ ಅನ್ಸುತ್ತೆ ಅರಸೀಕೆರೆಯಲ್ಲಿ ಹೊಸದಾಗಿ ಎನ್ ಆರ್ ಸಂತೋಷ ಅಂತ ಬಂದವರೆ ಈಗ 15 ವರ್ಷದಿಂದ ಶಿವಲಿಂಗೇಗೌಡರು ಗೆದ್ದಿದ್ದಾರೆ ಅಭಿವೃದ್ಧಿ ಏನು ಅಷ್ಟು ಕಷ್ಟ ಆಗಿಲ್ಲ ಈಗ ಎನ್ ಆರ್ ಸಂತೋಷ್ ಕ್ಷೇತ್ರ ತುಂಬ ಓಡಾಡ್ತಿದ್ದಾರೆ ಅವರೇ ಈಗ ಗೆಲ್ಲಬೇಕು ಅವರೇ ಈ ಸರಿ ಬಿಜೆಪಿಯಿಂದ ಅಭ್ಯರ್ಥಿ ಆಗಿ ಗೆಲ್ಲಬೇಕು ಅನ್ನೋದು ನಮ್ಮ ಆಸೆ ಎನ್ ಆರ್ ಸಂತೋಷ್ಗೂ ಹಾಗೂ ಶಿವಲಿಂಗೇಗೌಡರಿಗೆ ಇಬ್ಬರಿಗೂ ಫೈಟ್ ಇದೆ ನೋಡಬೇಕು ಈ ಸತಿ ಚಾನ್ಸ್ ಇದೆ ಗೆದ್ರೆ ಶಿವಲಿಂಗೇಗೌಡರಿಗೂ ಗೆದ್ರೂ ಅನುಕೂಲ ಆಗುತ್ತೆ ಇವ್ರಿಗೆ ಗೆದ್ರೂ ಅನುಕೂಲ ಆಗುತ್ತೆ ಜನ ಇದು ಮಾಡೋಕ್ಕಾಗಲ್ಲ ಅವರು ಜೆ ಡಿ ಎಸ್ ಅಲ್ಲಿ ಇದ್ದು ಎಲೆಕ್ಷನ್ ನಿಂತಿದ್ರೆ ಒಳ್ಳೇದು ಅನಿಸುತ್ತೆ ಈಗ ಪಕ್ಷ ಬಿಟ್ಟು ಮುಂದೆ ಬೇರೆ ಪಕ್ಷಕ್ಕೆ ಹೋಗೋದ್ರಿಂದ ಮತ್ತೆ ಅನುಕೂಲ ಆಗೋದು ಸ್ವಲ್ಪ ಡೌಟ್ ಇದೆ ಹೌದು ದಿಸ್ ಇಸ್ ಕಾಲ್ಡ್ ಡೆಮೊಕ್ರಸಿ ಅಲ್ವೇ ಲೋಕೋ ಭಿನ್ನ ರುಚಿಹಿ ಎಲ್ಲರ ಅಭಿಪ್ರಾಯಕ್ಕೂ ಕೂಡ ಅದರದೇ ಆದಂಥ ಗೌರವ ಇರುತ್ತೆ ಒಬ್ಬೊಬ್ರಿಗೆ ಒಂದೊಂದು ಇಷ್ಟ ಆಗುತ್ತೆ ಒಂದೊಂದು ಇಷ್ಟ ಆಗಲ್ಲ ಹೀಗಾಗಿ ಶಿವಲಿಂಗೇಗೌಡರು ಗೆಲ್ತಾರಾ ಅಥವಾ ಇನ್ನೊಬ್ಬ ಸಂತೋಷ್ ಗೆಲ್ತಾರಾ ಅಥವಾ ಪಕ್ಷ ನೋಡಿ ಮನ್ನಣೆ ಹಾಕ್ತಾರಾ ಜನ ಅದನ್ನು ಚುನಾವಣೆ ಸಂದರ್ಭದಲ್ಲಿ ಕಾದು ನೋಡಬೇಕು ಅಂತ ಮತದಾರ ಪ್ರಭು ಆ ಒಂದು ಸಸ್ಪೆನ್ಸ್ನ ಕಾಪಾಡ್ಕೊಳ್ತಾ ಇದ್ದಾನೆ ಅನ್ನೋದು ಕೂಡ ಇಲ್ಲಿ ಸ್ಪಷ್ಟವಾಗುತ್ತೆ ಫ್ರೀಡಂ ಆಪಲ್ ಕಲ್ತು ಕಡಕ್ನಾಥ್ ಕೋಳಿ ಸಾಕ್ತಿದ್ದೀರಾ ಹಾಗಾದ್ರೆ ನಿಮ್ಮ ಕೋಳಿಗಳನ್ನು 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ